ಯುವಕರು ಗುರು ಹಿರಿಯರನ್ನು ಗೌರವಿಸಿ ರಾಜೂಕಾಗೆ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇಂದಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ನಮ್ಮ ಸಂಸ್ಕೃತಿ ಪರಂಪರೆ ನೆಲೆಗಟ್ಟಿನಲ್ಲಿ ಗುರು ಹಿರಿಯರಿಗೆ ಗೌರವ ನೀಡುತ್ತಾ ಭಾರತೀಯ ಪರಂಪರೆ ಜಗತ್ತಿಗೆ ಮಾದರಿಯಾಗಿಸುವ ಅನಿವಾರ್ಯತೆ ಎದುರಾಗಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ರಾಜೂ ಕಾಗೆ ಹೇಳಿದರು. ಅವರು ದಿನಾಂಕ 11ರಂದು ಕಾಗವಾಡ ಮತಕ್ಷೇತ್ರದ ಉಗಾರ್ ಬುದ್ರು ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಮುದಾಯ ಭವನ ನಿರ್ಮಾಣ ಹಾಗೂ ಶಿರಗುಪ್ಪಿ ಮತ್ತು ಶಹಪುರ್ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ರಾಜ್ಯ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಂತ ಹಂತವಾಗಿ ಅನುದಾನ ನೀಡುತ್ತಿದ್ದು ಆದ್ಯತೆಗೆ ಅನುಗುಣವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ಅಂಬೇಡ್ಕರ್ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಅದರಲ್ಲಿ ಕಾರವಾರ ತಾಲೂಕದಲ್ಲಿ ಹುಟ್ಟಿದ್ದೀವಿ, ಅದರಲ್ಲಿ ಉಗಾಸಿದ್ದ ಹುಟ್ಟಿದ್ದೀವಿ. ಯಾಕೆ ಸಿಕ್ಕಿರಿ ಏನ್ರಿ ನಾವು ಗುಲ್ಲ ಕೊಡ್ತೀವೋ ಗುಲ್ಲಿಂದ ಬಟ್ಟೆ ಮಾಡಿಲ್ಲ ನಾವು ಸುಖಿಯಾಗುತ್ತೀರಿ ಅಂತ ಹೋಗ್ತೀವಿ. ಅಂದ್ರೆ ಚಂದ ಮಾರುತ್ತದ ನಮಗೇನೋ ಬಿಸಿ ಬರ್ತಿಲ್ಲ, ಭೂಕಂಪಗಳಲ್ಲೂ ಬಿಸಿ ಬರ್ತಿಲ್ಲ, ಯುದ್ಧದ ಬಿಸಿ ಬರ್ತೀವಿ. ಯುದ್ಧ ಎಂದ್ರೆ ನಮ್ಗೆ ಯುದ್ಧದಲ್ಲಿ ಯಾಕೆ ಸೈನಿಕರಲ್ಲಿ ಓಡೋದು ಮಾಡಿ ಕಾಶ್ಮೀರ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೈನಾ ಗೌರ್ಮೆಂಟ್ ನಮ್ಮ ಯೂತ್ರ ಸಾಯ್ತಾ ಇದ್ದಾರೆ. ಅವ್ರ ಯೂತ್ರಲ್ಲಿ ಬರೀ ಕೈಗಳಿಂದ ನಾವಿಲ್ಲಿ ಸುಖವಾಗಿ ವಿದ್ಯೆ ಮಾಡ್ತೀವಿ. ಎಲ್ಲ ಕಡೆ ಭೂಕಂಪ ಆಗ್ತಿದ್ವಿ, ಎಲ್ಲ ಕಡೆ ಸಮುದ್ರದಲ್ಲಿ ಎಲ್ಲ ಸುನಾಮಿ ಬರ್ತಾ ಇದ್ವಿ. ಬಟ್ ಇರುವುದಿಲ್ಲ ನಮ್ಗೆ ದೇವರ ಎಲ್ಲ ಒಳ್ಳೆಯ ಎಲ್ಲ ಎಲ್ಲರೂ ಅಂಬಾಲಿಗಳು ಯಾರಿಗೆ ಹೊಟ್ಟಿಸಿ ಸಾಕಿಲ್ಲ ಎಲ್ಲ ಅವರು ಬದುಕೇ ಎಲ್ಲರೂ ಭಿಕ್ಷುಕಿಂತ ತುಂಬಾ ಅಲ್ಲಿ ಗಬಾಲಿ ಗ್ಯಾಂಗ್ ಬರ್ತಾರಲ್ಲ ಹೆಣ್ಮಕ್ಳು ಹಿಂದೆ ಅದರೂ ಇಂದ ಕೃಷ್ಣಪಟ್ಟು ಗಬಾಕ ಬರ್ತಾರಲ್ಲ ಇಂದ ತುಂಬಿಲ್ಲ ಗಬಾಕ ಚೆನ್ನಾಗಿರಲಿಲ್ಲ. ಮತ್ತು ಅವ್ರು ಏನು ತಿನ್ನಕ್ಕೆ ಇರೋದಿಲ್ಲ, ಅದನ್ನು ಅವ್ರು ತಿನ್ನೋದ್ರೆ ಅವ್ರೆ ಚಲೋ ರೊಟ್ಟಿ ಮಾಡ್ತಾರೆ ಬಿಟ್ಟು ಯಾವುದೋ ವ್ಯವಸ್ಥೆ ಹೋಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದೀವಿ. ಇದು ಸರ್ವಸ್ವಲ್ಲ, ಯಾರೇ ಕೆಲಸದಲ್ಲ ಚೆನ್ನಾಗಿ ಊಟ ಮಾಡೋದಲ್ಲ ನಾವು ಕೊಡೋದಲ್ಲ ಒಳ್ಳೆಯ ಎಲ್ಲ ಬಿಲ್ಲ ಅಂಬಾನಿ ಅಂದರೆ ನಮಗೆ ಎಲ್ಲ ಮುಗಿಸಿ ನೋಡಬೇಕಲ್ಲ ಕಳಿಸಿದ್ದಾರೆ ಅಂದರೆ ಭಾರತ ದೇಶದ ಪ್ರಜೆಗಳು ಎಲ್ಲರೂ ಪುಣ್ಯವಂತರು ಸಂಜಾಯ ಜೊತೆ ಜೊತೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬಹಳ ಮುಖ್ಯವಾದಂತಹ ಪಾತ್ರ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿ, ನೀವೇನು ದುಡಿದಿರೋದ್ರಿ ಕಷ್ಟವೇ ಮಕ್ಕಳಿಗೆ ಶಿಕ್ಷಣ ಕೊಡಿ. ಶಿಕ್ಷಣ ಜೊತೆಗೆ ಅವ್ರ ಕಷ್ಟಪಡಿಂದ ಅನ್ನದ ಮಹತ್ವ ಕಷ್ಟದ ಮಹತ್ವ ಒಂದು ಕೃಷಿ ಏನಾಗತ್ತೆ ನಮ್ಮ ಮಕ್ಕಳಲ್ಲಿ ನಾವೆಲ್ಲ ಕಷ್ಟಪಡ್ತೇವೆ. ಮಕ್ಕಳಿಗೇನು ಮುಟ್ಟು ಮಾಡೋದು ನಾವೇ ಸಂಬಂಧಿಸಿರ್ತೇವೆ, ಹೊರಗಾಗ ಹೋಗಿ ಕಸ ಕಟ್ಟಿಸ್ಕೊಂತೀವಿ, ಇವ್ರ ಮನ್ಯಾಗ ಪಾಂಡೆ ಪಾಂಡೆ ತಿಂತೀವಿ, ಇವ್ರ ಮನ್ಯಾಗ ಡ್ರೈವರ್ ಇದ್ದೀವಿ, ನಾವು ಹೆಂಗೆ ಸಕ್ಕರೆ ಕಾರ್ಖಾನೆ ಹೊರಗೋಗ್ತೀವಿ, ಒಂದು ಮಿಲ್ನಾಗ ಹೋಗ್ತೀವಿ. ಅದ್ರ ಮಕ್ಕಳಿಗೆ ಪ್ರವಾಸ ಆಗಲೇಬೇಕು ನೋಡ್ರಿ, ಅವರಿಗೆ ಕ್ಲಾಸ್ ಆಗದೆ ಹೋದ್ರೆ ಅವರ ಸಕ್ಸಸ್ ಅವ್ರ ಜೀವನ ಸೇಫ್ಟಿ ಆಗೋದಿಲ್ಲ. ಕಷ್ಟಪಟ್ಟು ಅವ್ರಿಗೆ ಮಕ್ಕಳಿಗೆ ಕಷ್ಟಪಟ್ಟಂದ್ರೆ ಅವ್ರ ಮ್ಯಾಲೆ ತಿಂದಿವೆ ಮುಂದುವರಿಸಲ್ಲ, ಅವ್ರ ಮಕ್ಕಳಿಗೆ ದುಡಿಲ ಕಷ್ಟಲ್ಲ, ಅವ್ರಿಗೆ ಅರಿವು ಅವ್ರ ಯಶಸ್ವಿಯಾಗಿ ಬಾಳ್ಬೇಕು. ಇವತ್ತು ಮೊಬೈಲ್ ಕೊಡ್ಬೇಡಿ, ಟಿವಿ ಖುಷಿ
ಮೋಟರ್ಸೈಕಲ್ ಕೊಂಡ್ಕೊಳ್ಳಿ ಕಾಲೇಜಿನಲ್ಲಿ ಹುಡುಕಾಡಿದ್ರಿ ಮೋಟರ್ಸೈಕಲ್ ಕೊಂಡ್ಕೊಂಡು ಈ ಸಂದರ್ಭದಲ್ಲಿ ಕಾಗವಾಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅಕಿವಾಟಿ, ಮುಖಂಡರಾದ ಸುಭಾಷ್ ಪಾಟೀಲ್, ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಕಾತಾಯಿ ಪೂಜಾರಿ, ಜುಗುಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಪಾಟೀಲ್, ಅಜಿತ್ ಪೂಜಾರಿ, ವಸಂತ್ ಖೋತ್, ರಾಘವೇಂದ್ರ ಶಹ, ಸಮಾಜ ಕಲ್ಯಾಣಾಧಿಕಾರಿ ಬಸವರಾಜ್ ಯಾದವಾಡ್, ವಿಪುಲ್ ಪಾಟೀಲ್, ಮಹೇಶ್ ಕುಸನಾಡೆ, ಸಾಗರ್ ಪೂಜೇರಿ, ರಮೇಶ್ ಬಿರಡೇಕರ್, ಆನಂದ್ ಕಾಂಬಳೆ, ಮಹೇಶ್ ಕಾಂಬಳೆ, ಚೇತನ್ ಕಾಂಬಳೆ, ಸುರೇಶ್ ಚೌಗ್ಲಾ, ಲೋಕೋಪಯೋಗಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮಗ್ದುಂ, ಗುತ್ತಿಗೆದಾರ ರಾಜು ಮುಲ್ಲಾ ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.